ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಮಳೆಯ ಅಬ್ಬರಕ್ಕೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕಂಬಾರ ಗಣವಿ ಗ್ರಾಮದ ಸೇತುವೆ ಮಳೆಯಿಂದ ಮುಳುಗಡೆಯಾಗಿದೆ. ಈ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು, ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಕಂಬಾರ ಗಣವಿ ಗ್ರಾಮಸ್ಥರ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸೋದಾಗಿ ಇದೇ ವೇಳೆ ಸಂತೋಷ್ ಲಾಡ್ ಭರವಸೆಯನ್ನು ನೀಡಿದರು. ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಕಂಬಾರ ಗಣವಿ ಗ್ರಾಮದ ಸೇತುವೆ ಸಮಸ್ಯೆಯಿಂದ ಪ್ರತಿನಿತ್ಯ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿನ ಜನ. ಈ ಕುರಿತು ಜನಪ್ರತಿನಿಧಿಗಳು ಇದುವರೆಗೂ ಕೂಡ ಸ್ಪಂದನೆಯನ್ನು ಮಾಡಿರಲಿಲ್ಲ. ಈಗಲಾದರೂ ನಮ್ಮ ಗ್ರಾಮಕ್ಕೆ ಸುಸಜ್ಜಿತ ಸೇತುವೆ ನಿರ್ಮಾಣ ಮಾಡಬೇಕು ಅನ್ನೋದು ಇಲ್ಲಿನ ಜನರ ಆಗ್ರಹ. ಹೀಗಾಗಿ ಈಗ ಸಚಿವರು ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಸ್ಥಳಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರೆ ಶೀಘ್ರವೇ ಜನರ ಏನು ಆಗ್ರಹ ಇದೆ, ಒತ್ತಾಯ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ತೀನಿ ಅಂತ ಭರವಸೆಯನ್ನು ನೀಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಒಳ್ಳೆ ಸೇತುವೆ ನಿರ್ಮಾಣ ಮಾಡ್ತೇವೆ ಅಂತ ಸಂತೋಷ್ ಲಾಡ್ ಅವರು ಭರವಸೆ ಕೊಟ್ಟಿದ್ದರು. ಹೀಗಾಗಿ ಅವರು ಚುನಾವಣೆಯನ್ನು ಗೆದ್ದು ಈಗ ಸಚಿವರು ಆಗಿದ್ದಾರೆ, ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ ಅಂತ ಸ್ಥಳೀಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿರ್ತಕ್ಕಂಥ ಸಚಿವರು ಏನು ಬೇಕೋ ಆ ವ್ಯವಸ್ಥೆ ಮಾಡ್ತೀನಿ. ಕಂಬಾರ ಗಣವಿ ಗ್ರಾಮಕ್ಕೆ ತುಂಬ ದೊಡ್ಡ ಸಮಸ್ಯೆ ಆಗಿದೆ, ಒಳ್ಳೆ ಸೇತುವೆ ಇಲ್ಲ ಅಂತ, ಆ ಸೇತುವೆಯ ನಿರ್ಮಾಣಕ್ಕೆ ನಾನು ಶ್ರಮವನ್ನು ವಹಿಸ್ತೀನಿ ಅಂತ ಭರವಸೆಯನ್ನು ಕೊಟ್ಟರು. ಒಟ್ಟಾರೆಯಾಗಿ ಕಂಬಾರ ಗಣವಿ ಗ್ರಾಮದ ಬಹುದಿನಗಳ ಸಮಸ್ಯೆ ನಿವಾರಣೆಗೆ ಈಗ ಸಚಿವ ಸಂತೋಷ್ ಲಾಡ್ ಇಚ್ಛಾಶಕ್ತಿಯನ್ನು ತೋರಿಸಿದರೆ ಬೇಗ ಒಳ್ಳೆ ಸೇತುವೆ ಆಗಲಿ ಅನ್ನೋದು ಜನರ ಒತ್ತಾಯ ಮತ್ತು ಆಸೆ ಕೂಡ ಹೌದು. ಸರ್ ಇಲ್ಲೇ ಬರ್ರಿ ಸರ್, ಪ್ಲೀಸ್. ಬರ್ರಿ ಆಮೇಲೆ.